ನಿನ್ನೆ ದಿನ ಮೈಸೂರಿನಲ್ಲಿ ಮಹಿಷಾಸುರನ ಉತ್ಸವವನ್ನು ಮಾಡುವಾಗ ಭಗವಾನ್ ಅನ್ನುವಂಥ ತಲಹರಟೆ ಸ್ವಯಂ ಘೋಷಿತ ಬುದ್ಧಿಜೀವಿ ಆಡಿದಂಥ ಮಾತು ಇದು ಎಲ್ಲಿ ಹೋಗಿ ಮುಟ್ತದೆ ಹೇಳಲಿಕ್ಕಾಗೋದಿಲ್ಲ. ಒಕ್ಕಲಿಗರು ಸಂಸ್ಕೃತಿಹೀನರು ಅನ್ನುವಂಥ ಒಂದು ಜರಿಯುವ ಮಾತನ್ನು ಜನಾಂಗೀಯ ನಿಂದನೆಯನ್ನು ಮಾಡಿ ಮಾತಾಡಿದ್ದಾನೆ. ಇವನ ನಾಲಿಗೆ ಹಿಡಿತದಲ್ಲಿ ಇಟ್ಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಅನೇಕ ಸಾರಿ ಇವನ್ನ ಅರೆಸ್ಟ್ ಮಾಡಿ ಎಲ್ಲ ಮಾಡಿದ್ರು ಕೂಡ ಇದೇ ಕಾಂಗ್ರೆಸ್ನವರು ಸಪೋರ್ಟ್ ಮಾಡಿದ್ರು. ಸರ್ಕಾರದ ಸಹಕಾರದಿಂದ ಮಹಿಷದ ದಸರಾ ಉತ್ಸವ ನಿನ್ನೆ ಮೈಸೂರಲ್ಲಿ ನಡೆದಿದೆ. ಇಂಥ ತಲೆತಿರುಕರಿಗೆ ಮಾತಾಡಲಿಕ್ಕೆ ಅವಕಾಶ ಆಗಿದೆ. ಇದರ ಹಿಂದಕ್ಕೆ ಕಾಂಗ್ರೆಸ್ಸು ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಇದೆ. ಏಕೆಂದರೆ ಯಾವುದೇ ಜನಾಂಗವನ್ನು ಈ ರೀತಿ ನಿಂದನೆ ಮಾಡಿ ಜನಾಂಗವನ್ನು ಒಡೆದಾಳುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಸರ್ಕಾರ ಇವತ್ತು ಮಾಡ್ತಾ ಇದೆ. ಹಾಗಾಗಿ ಇವರು ಬಹಳ ಧೈರ್ಯದಿಂದ ಈ ಮಾತನ್ನು ಆಡಿದ್ದಾರೆ. ಹೀಗೆ ಒಕ್ಕಲಿಗ ಸಮುದಾಯದ ಬಗ್ಗೆ ಜರಿದು ಕೀಳಾಗಿ ಮಾತನಾಡುವಾಗ ಕುವೆಂಪು ಹೆಸರನ್ನು ಕೂಡ ಎಳೆತಂದಿದ್ದಾರೆ. ನನ್ನ ಮಾತಲ್ಲ, ಕುವೆಂಪುರವ್ರ ಮಾತು ಅಂತ ಎಲ್ಲಿದೆ ತೋರಿಸ್ಬೇಕು ಮತ್ತು ಯಾವ ಕಾರಣಕ್ಕಾಗಿ ಈ ರೀತಿ ಜನಾಂಗೀಯ ನಿಂದನೆ ಮಾಡಿದ್ದಾನೆ ಅನ್ನುವಂಥದ್ದು ಹೊರಗೆ ಬರಬೇಕು. ಮತ್ತು ಸರ್ಕಾರಕ್ಕೆ ಏನಾದರೂ ಬದ್ಧತೆ ಇದ್ದರೆ, ಆತ್ಮಗೌರವ ಇದ್ದರೆ ಇವನ್ನ ಅರೆಸ್ಟ್ ಮಾಡಿಸ್ಬೇಕು. ಯಾಕಂದರೆ ಇಡೀ ಒಕ್ಕಲಿಗ ಜನಾಂಗ ನಿಂದನೆಗೆ ಒಳಗಾಗಿದೆ ಇವತ್ತು ಅವನಿಂದಾಗಿ. ಅದನ್ನು ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿ ಅವನ್ನ ಅರೆಸ್ಟ್ ಮಾಡಬೇಕು, ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಹೇಳಿ ನಾನು ಒತ್ತಾಯಿಸ್ತೇನೆ. ಮತ್ತು ಭಗವಾನ್ ಅವರ ಮಾತನ್ನು ನಾನು ಖಂಡಿಸುತ್ತೇನೆ, ಈ ಸಮುದಾಯ ತಕ್ಕ ಪಾಠವನ್ನು ನಿಮ್ಮಂತೂ ಕಲಿಸುತ್ತೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಇದ್ದೀನಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.